हाय फ्रेंड्स, इवत्तु बंद बंद अणबे गद्दे साइडली बेळ्दिरुवंत अणबे इदु इदरद पल्य माड्ता इदीनि। इदर पल्य हेगे माडोदु अंत आमेले हेगे इदन्न चेन्नागि तोळ्कोंडिदीनि। ईग नोडि ई तर बिडिसिकोळ्तीनि, ई तर चिक्कदागि बिडिसिकोंडु ई तर बिडिसिकोळ्तीनि। ತುಂಬ ಚೆನ್ನಾಗಿ ತೊಳ್ಕೋಬೇಕು ಕಲ್ಲುಪ್ಪು ಹಾಕಿ ನೋಡಿ ಈ ಥರ ಈಗ ಇದೆ ಈ ಥರ ಒಂದು ನೋಡಿ ಈ ಥರ ಇದೆಲ್ಲ। ಈಗ ನೆಕ್ಸ್ಟ್ ಇದು ಅದರ ಬೇರು ಇಲ್ಲಿ ನೋಡಿ ಮಣ್ಣು ಇರುತ್ತಲ್ಲ ಮಣ್ಣನ್ನು ನೀಟಾಗಿ ಈ ಥರ ತಕ್ಕೋಬೇಕು ನೋಡಿ। ಈ ಥರ ತೆಗೆದ್ರೆ ಈ ಮಣ್ಣೆಲ್ಲ ಹೋಗುತ್ತೆ, ಎಷ್ಟೇ ತೊಳೆದ್ರೂ ಮಣ್ಣು ಒಳಗಡೆ ಈ ಥರ ಇರುತ್ತೆ, ಅದಕ್ಕೆ ಈ ಥರ ನೀಟಾಗಿ ಕ್ಲೀನಾಗಿ ತೆಗಿಬೇಕು। ಆಮೇಲೆ ಈ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮೇಲೆ ಮೇಲೆ ಸಿಪ್ಪೆ ಮಣ್ಣು ಇರುತ್ತೆ ಅದಕ್ಕೋಸ್ಕರ ಈ ನೋಡಿ ಇಷ್ಟು ಕ್ಲೀನ್ ಆಯ್ತಲ್ವಾ। ಕ್ಲೀನ್ ಆದಮೇಲೆ ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೋಬೋದು। ಇವಾಗ ಇದು ನಾನು ರೆಡಿ ಮಾಡಿ ತೊಳೆದು ಕಲ್ಲುಪ್ಪಲ್ಲಿ ತೊಳೆದು ಇಟ್ಟಿರೋಂಥ ಹಣೆಬೆ ಇದು। ಗದ್ದೆ ಸೈಡಲ್ಲಿ ಎಲ್ಲ ತೋಟದ ಸೈಡಲ್ಲಿ ಸಿಗುವಂಥ ಹಣಬೆ ಇದು। ಈಗ ಹೂ ಹಚ್ಕೊಂಡಿದ್ದೀನಿ, ಹಾಗೆಯೇ ಆಯಿಲ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು। ಹಣಬೆ ಮಾಡೋದಕ್ಕೆ ಎರಡೂ ನಾನು ಆನಿಯನ್ ತಗೊಂಡಿದ್ದೀನಿ, ಯಾಕೆಂದರೆ ಹಣಬೆ ಬೇಯಿಸಿದ ತಕ್ಷಣ ಸ್ವಲ್ಪ ಆಗುತ್ತೆ, ಅದಕ್ಕೋಸ್ಕರ ಆನಿಯನ್ ಜಾಸ್ತಿ ಆಗಿದೆ, ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ। ಹಾಗೆಯೇ ಸ್ವಲ್ಪ ಶುಂಠಿ, ಹಾಗೆಯೇ ಒಂದು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರುವಂಥ ಹಾಕ್ತಾ ಇದ್ದೀನಿ। ಹೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಮಾಡೋದಿಲ್ಲ। ನನಗಂತೂ ತುಂಬಾ ಇಷ್ಟ ಈ ಅಣಬೆ, ತುಂಬ ಖುಷಿಯಾಗಿದೆ ಇದು ಸಿಕ್ಕಿದೆ ಅಂತ। ನಂತರ ನಾನು ಅರಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಅಣಬೆ ಮಾಡೋದ್ರಿಂದ ಅರಶಿನ ಪುಡಿ ಜಾಸ್ತಿ ಹಾಕೋದ್ರಿಂದ ಹೊಟ್ಟೆ ಕೆಡೋದಿಲ್ಲ, ಪ್ರಾಬ್ಲಮ್ ಏನು ಆಗೋಲ್ಲ। ಹಾಗೆಯೇ ಪೆಪ್ಪರು ಕಾಳುಮೆಣಸು ಸ್ವಲ್ಪ ಹಾಕೋಬೇಕು ಅಣಬೆ ಮಾಡೋದಕ್ಕೆ। ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಎರಡು ಸ್ಪೂನ್ ಅಷ್ಟು ಸೇರಿಸ್ಕೋಬೇಕು। ನೆಕ್ಸ್ಟು ಹಚ್ಚ ಕರದ ಪುಡಿ ಎರಡು ಸ್ಪೂನ್ ಅಷ್ಟು, ಎಲ್ಲ ಮಸಾಲೆನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಈ ಥರ ಹುರ್ಕೋಬೇಕು ಎಣ್ಣೆಯಲ್ಲಿ। ನೋಡಿ ಈ ಥರ ಬರುತ್ತೆ, ಅಣಬೆ ಹಾಕಿದ್ಮೇಲೆ ನೀರು ಬಿಟ್ಕೊಳುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ। ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ, ಟೊಮೆಟೊ ಹಾಕ್ಕೊಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ। ಸ್ವಲ್ಪ ಡ್ರೈ ಮಾಡಿದ್ರಿಂದ ಈಗ ಅಣಬೆಯನ್ನ ಹಾಕೋಬೇಕು।
ನೋಡಿ ಈ ಥರ ಮಿಕ್ಸ್ ಮಾಡಿದಾಗ ನೀರು ಬಿಟ್ಕೊಳ್ಳುತ್ತೆ. ಈಗ ಫುಲ್ಲು ಅಣಬೇನ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಿಮಗೆ ತೋ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಹಾಕೋಬೋದು. ನೋಡಿ ಈ ಥರ ರೆಡಿ ಆಗ್ತಾ ಬರ್ತಾ ಇದೆ. ಈಗ ಸ್ವಲ್ಪ ಇವಾಗ ಮುಚ್ಚಿಡೋಣ. ನೋಡಿ ಈಗ ಬೇಯ್ತಾ ಬಂದಿದೆ, ಫುಲ್ಲು ನೀರು ಬಿಟ್ಟಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾನು ಸ್ವಲ್ಪನೂ ನೀರು ಸೇರಿಸಿಲ್ಲ ಇದಕ್ಕೆ, ಅದಕ್ಕೋಸ್ಕರ ಫಸ್ಟ್ ನೀರು ಹಾಕಬೇಡಿ ಅಂತ ಹೇಳಿದೆ. ಈಗ ಇದು ರೆಡಿ ಆಗ್ತಾ ಬಂದಿದೆ. ಸ್ವಲ್ಪ ನಾವು ಅದಕ್ಕೆ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಅವಶ್ಯಕ ಇರಲಿಲ್ಲ, ಅದು ಸ್ವಲ್ಪ ಲಿಂಬೆಹಣ್ಣು ಹಾಕೋದ್ರಿಂದ ಅಣಬೆ ಅಲ್ವಾ ಇದು, ಅದಕ್ಕೋಸ್ಕರ ತುಂಬ ಒಳ್ಳೆಯದು. ನೋಡಿ ಈ ಥರ ಲಿಂಬೆ ರಸವನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಅದನ್ನು ಮಿಕ್ಸ್ ಮಾಡಿ ರೆಡಿ ಆಗಿದೆ. 10 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡಿ. ಈ ಅಣಬೆ ಅಷ್ಟೇ ಇದು. ನೋಡಿ ರೆಡಿ ಆಗ್ತಾ ಬಂದಿದೆ. ನೋಡಿ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್. ನಾನು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ. ನೋಡಿ ಸೂಪರಾಗಿದೆ, ವಾವ್ ಸೂಪರಾಗಿದೆ.